ನಮಸ್ಕಾರ, ನಾನು ಶ್ವೇತಾ ಅಂತ ಹೇಳಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ನೀರ್ಮಾನಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಕೃಷಿ ಅವಲಂಬಿತ ರೈತರು ಬಹಳಷ್ಟು ಇದ್ದಾರೆ. ಹಾಗಾಗಿ ಅವರು ಯಾವ್ಯಾವ ರೀತಿಯಲ್ಲಿ ನಷ್ಟ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಾವು ಒಂದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ರೈತರು ಬಹಳಷ್ಟು ಬೀಜ ಮೊಳಕೆ ಪ್ರಮಾಣವನ್ನು ನೋಡ್ಕೊಳ್ಳದೆ ಅವರು ರೈತರು ಹೊಲದಲ್ಲಿ ಅದೇ ಅವರು ಗೊಬ್ಬರ ಅಂಗಡಿಯವರು ಕೊಟ್ಟಿದ್ದು ಬೀಜನೇ ಒಯ್ದು ರೈತರು ಬಿತ್ತುತ್ತಾ ಇದ್ದಾರೆ. ಹಾಗಾಗಿ ಮೊಳಕೆ ಪ್ರಮಾಣ ಗೊತ್ತಾಗ್ತಿಲ್ಲ ಅವರಿಗೆ, ಯಾವ ಥರ ಬಿತ್ತಬೇಕು ಯಾವ ಥರ ಮೊಳಕೆ ಪ್ರಮಾಣ ಇದೆಯಾ ಅದರಲ್ಲಿ ಅಂತ ಹೇಳಿಬಿಟ್ಟು ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ಇವತ್ತಿನ ದಿನ ನಾವು ಮೊಳಕೆ ಪ್ರಮಾಣದ ಪರೀಕ್ಷೆಯನ್ನು ಈಗ ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಈಗ ರೈತರು ಬೀಜ ಕೊಂಡುಕೊಳ್ಳುವ ಬೀಜಗಳನ್ನು ಎಲ್ಲೇ ತೆಗೆದುಕೊಳ್ಳಿ ನೀವು ಅದರ ನಿಜ ಚೀಟಿ ತಗೊಳ್ಳಿ. ಆ ಬೀಜ ತೆಗೆದುಕೊಳ್ಳುವಾಗ ನಿಜ ಚೀಟಿ ತಗೊಳ್ಳಿ. ಅದರಿಂದ ಮೊಳಕೆ ಪ್ರಮಾಣದ ಪರೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಈ ವಿಧಾನದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ರೈತ ಬಾಂಧವರೇ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪುರಾತನ ಕಾಲದಲ್ಲಿ ಯಾವ ರೀತಿ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ತಾ ಇದ್ರು, ನಿಮಗೆ ಮತ್ತೊಂದ್ಸರಿ ಅದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ರೈತ ಬಾಂಧವರೇ, ಪುರಾತನ ಕಾಲದಲ್ಲಿ ಕಾರ್ಯ ಹುಣ್ಣಿಮೆ ದಿನ ಬೀಜ ಮೊಳಕೆ ಪ್ರಮಾಣವನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಒಂದು ವಿವರಣೆ ಕೊಡ್ತಾ ಇದ್ದೇನೆ. ಆಗಿನ ಕಾಲದಲ್ಲಿ ಒಂದು ಚಿಪ್ಪನ್ನು ತೆಗೆದುಕೊಂಡು ಆ ಚಿಪ್ಪಲ್ಲಿ ಮಣ್ಣು ಮತ್ತು ಸಗಣಿ ಗೊಬ್ಬರವನ್ನು ಎರಡನ್ನು ಮಿಶ್ರಣ ಮಾಡಿ ಅದರಲ್ಲಿ ಒಂದು 100 ಕಾಳು ಬೀಜಗಳನ್ನು ಹಾಕಿ ಆಮೇಲೆ ಅದರ ಮೇಲೆ ಸ್ವಲ್ಪ ತೆಳುವಾದ ಮಣ್ಣನ್ನು ಹಾಕಿ ನೀರನ್ನು ಹಾಯಿಸಿ ಬೆಳಕು ಮತ್ತು ನೀರು ಇರುವ ಕಡೆ ಸಂಗ್ರಹಣ ಮಾಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ಯಾವ ರೀತಿ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸ್ತಾ ಇದ್ರು, ತೆಂಗಿನ ಚಿಪ್ಪಿನಲ್ಲಿ ಮಣ್ಣನ್ನು ಹಾಕಿ ಯಾವ ತರ ಬೀಜವನ್ನು ಹಾಕಿ ಪರೀಕ್ಷೆ ಮಾಡ್ತಾ ಇದ್ರು, ಅದೇ ರೀತಿ ನಾವು ಇವತ್ತಿನ ದಿನ ಆ ಪರೀಕ್ಷೆ ವಿಧಾನವನ್ನು ಇವತ್ತು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ. ನಾವು ಬೀಜ ಮೊಳಕೆ ಪರೀಕ್ಷೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಟ್ರೇ, ಅಥವಾ ನಿಮ್ಮ ಮನೆಯಲ್ಲಿ ಇದು ಸೌಲಭ್ಯವಿರುವುದಿಲ್ಲ ಎಂದರೆ ಒಂದು ಒಡೆದು ಹೋಗಿರುವ ಮಡಿಕೆ, ಅದರ ಮೇಲೆ ಮುಚ್ಚಳ ಇರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಎರಡರ ಮಿಶ್ರಣ ಇದೆ ಇದರಲ್ಲಿ. ಈಗಾಗಲೇ ತೋರಿಸಿದೀವಲ್ಲ ನಾವು ಟ್ರೇ, ಆ ಟ್ರೇ ತುಂಬುವಷ್ಟು ಇದು ಮಣ್ಣು ಬೇಕಾಗುತ್ತೆ ನಮಗೆ. ಮೊಳಕೆ ಪರೀಕ್ಷೆಗೆ ಬೇಕಾಗುವ ಕಾಳುಗಳು ಇವು 100 ಕಾಳು ತೊಗರಿ ಬೀಜ, 100 ಕಾಳುಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ಈಗ ನೋಡ್ತಾ ಇದ್ದೀರಿ ಭತ್ತದ ಕಾಳುಗಳಿದೆ. ನೀವು ಯಾವುದೇ ಬೀಜಗಳನ್ನು ತೆಗೆದುಕೊಳ್ಳಿ, ಕನಿಷ್ಠ 100 ಬೀಜಗಳನ್ನು ತೆಗೆದುಕೊಂಡು ಅದನ್ನು ಮೊಳಕೆ ಪರೀಕ್ಷೆ ಮಾಡಬಹುದು ನಿಮ್ಮ ಮನೆಯಲ್ಲಿ. ಯಾವುದೇ ಬೆಳೆಗಳನ್ನು ತಗೊಳ್ಬಹುದು ನೀವು, ಹೆಸರು, ಭತ್ತ, ತೊಗರಿ, ಹತ್ತಿ ಮತ್ತು ಸೂರ್ಯಕಾಂತಿ, ಸಜ್ಜೆ, ಯಾವುದೇ ಬೆಳೆಗಳನ್ನು ತಗೊಂಡ್ರೂ ತಲಾ 100 ಬೀಜಗಳನ್ನು ತಗೊಂಡು ಅದನ್ನು ಬೀಜ ಪರೀಕ್ಷೆಯನ್ನು ಮಾಡಬಹುದು. ಕಡೆಯದಾಗಿ ಇನ್ನೊಂದು ಸಾಮಗ್ರಿ ಇದೆ, ಅದು ನೀರು. ತಲಾ 2 ಲೀಟರ್ ನೀರನ್ನು ಮೊಳಕೆ ಪರೀಕ್ಷೆಗೆ ನಾವು ತೆಗೆದುಕೊಳ್ಳಬಹುದು. ಈ ಪರೀಕ್ಷೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹಂತ ಹಂತವಾಗಿ ನಾವು ಈಗ ತಿಳಿಸ್ಕೊಡ್ತಾ ಇದ್ದೀವಿ. ಟ್ರೇಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಎರಡು ಮಿಶ್ರಣವಾಗಿರುವ ಮಣ್ಣನ್ನು ಅರ್ಧ ಟ್ರೇದಷ್ಟು ಹಾಕಿ. ಅದನ್ನು ಸರಿಯಾಗಿ ಟ್ರೇಯನ್ನು ತುಂಬುವಷ್ಟು ಅದನ್ನು ಹರಡಿರಿ. ಅದರಲ್ಲಿ 10 ಗೆರೆಗಳನ್ನು ಹಾಕಿ. 10 ಗೆರೆಗಳನ್ನು ಹಾಕಿದ ತಕ್ಷಣ ಒಂದೊಂದು ಗೆರೆಯಲ್ಲಿ 10 ಬೀಜಗಳನ್ನು ಇಡಿ. ತಲಾ 100 ಬೀಜಗಳಾಗುತ್ತವೆ. ಒಂದು ಮುನ್ನೆಚ್ಚರಿಕೆ ಕ್ರಮ ಇದರಲ್ಲಿ ಏನಂದ್ರೆ, ಬೀಜಗಳನ್ನು ಬಹಳ ಆಳವಾಗಿ ಬಿತ್ತನೆ ಮಾಡಬಾರ್ದು, ಯಾಕಂದ್ರೆ ಮೊಳಕೆ ಪ್ರಮಾಣ ಬರೋದಿಲ್ಲ, ಗೊತ್ತಾಗೋದಿಲ್ಲ ನಿಮಗೆ. ಹಾಗಾಗಿ ಮೇಲೆ ಒಂದು 1/2 ಇಂಚ್ ಮೇಲುಗಡೆ ಅಷ್ಟೇ ಬೀಜಗಳನ್ನು ಬಿತ್ತಬೇಕು ಅದರಲ್ಲಿ. ಈಗ ಪೂರ್ತಿ ಬಿತ್ತನೆ ಆಗಿದೆ, ಇದರ ಮೇಲೆ ತೆಳುವಾದ ಮಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಹಾಯಿಸಿ. ಈಗ ನೀವು ನೋಡಬಹುದು ನೀರನ್ನು ಚಿಮ್ಮಿಸ್ತಿದ್ದಾರೆ ಅದಕ್ಕೆ.
ಹೆಚ್ಚಾದ ನೀರು ಬಸಿದು ಹೋಗಲು ಕೆಳಗಡೆ ಒಂದು ತೂತನ್ನು ಹಾಕಿರ್ತೇವೆ. ನಾಲ್ಕು ಮೂಲೆಯಲ್ಲಿ ಒಂದೊಂದು ತೂತನ್ನು ಹಾಕಿರಿ. ಇಲ್ಲಿಯವರೆಗೆ ನೋಡಿದ್ರಿ ಮೊಳಕೆ ಪ್ರಮಾಣದ ಪರೀಕ್ಷೆ ಯಾವ ರೀತಿ ಮಾಡಬೇಕು, ಯಾವ ತರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಇದನ್ನು ಬೆಳಕು ಮತ್ತು ನೀರು ಇರುವ ಕಡೆ ಶೇಖರಣೆ ಮಾಡಿಡಿ. ದಿನಕ್ಕೊಮ್ಮೆ ಒಂದು ಸರಿ ಬೆಳಗ್ಗೆ ನೀರನ್ನು ಚಿಮಿಸಿ. ಅದಕ್ಕೆ ನಾಲ್ಕು ಅಥವಾ ಐದು ದಿನದ ಮೇಲೆ ನಿಮಗೆ ಗೊತ್ತಾಗುತ್ತೆ ಮೊಳಕೆ ಪ್ರಮಾಣದ ಪರೀಕ್ಷೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. 80ರಿಂದ 85 ಬೀಜ ಮೊಳಕೆ ಬಂದಿದ್ರೆ ಮಾತ್ರ ಅದು ಬಿತ್ತಲು ಸೂಕ್ತವಾಗಿದೆ ಅಂತ ತಿಳ್ಕೋಬೇಕು. ಬೀಜ ಐವತ್ತಕ್ಕಿಂತ ಕಡಿಮೆ ಮೊಳಕೆ ಪ್ರಮಾಣ ನಿಮಗೆ ಕಂಡು ಬಂದಲ್ಲಿ ಅದರ ಬೀಜದ ಪ್ರಮಾಣಕ್ಕಿಂತ ಎರಡರಷ್ಟು ನೀವು ಬಿತ್ತನೆ ಬೀಜವನ್ನು ಜಾಸ್ತಿ ಮಾಡಬೇಕು. ಆಗ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗಾಗಲೇ ನೋಡಿದಿರಲ್ಲ ರೈತ ಬಾಂಧವರೇ, ಈ ತರ ಮೊಳಕೆ ಪರೀಕ್ಷೆ ಮಾಡಿ ಬಿತ್ತುವುದರಿಂದ ನಿಮಗೆ ಸಮಯದ ಅಭಾವನು ಉಳಿಯುತ್ತೆ, ನಿಮಗೆ ಮೊಳಕೆ ಪ್ರಮಾಣ ಎಷ್ಟರಷ್ಟು ಬಂದಿದೆ ಅಂತಲೂ ತಿಳಿಯುತ್ತೆ. ಹಾಗಾಗಿ ಈ ತರ ಮಾಡಿಬಿಟ್ಟು ನಿಮ್ಮ ಬೀಜ ಮೊಳಕೆ ಪ್ರಮಾಣವನ್ನು ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಹೊಲದಲ್ಲಿ ನಿಮ್ಮ ಬೀಜವನ್ನು ಬಿತ್ತರಿ.